ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ವಿಚಾರ ಕುರಿತು ಕೋಲಾರದ ಮುಳಬಾಗಿಲು ಪಾದರಾಜರ ಮಠದಲ್ಲಿ ಉಡುಪಿಯ ಕಾನಯೂರು ಮಠದ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದ ಶ್ರೀಗಳಾದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀ ಪಾದರ ಹೇಳಿಕೆ ನೀಡಿ ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಹಾಗೂ ಮತಾಂತರ ತಡೆ ನಿಷೇಧ ಕಾಯ್ದೆ ವಾಪಸ್ ಪಡೆಯುವುದು ಉತ್ತಮ ನಿರ್ಧಾರವಲ್ಲ. ರಾಜ್ಯ ಸರ್ಕಾರ ತಮ್ಮ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು. ರಾಜ್ಯ ಸರ್ಕಾರ ಒಂದು ಧರ್ಮದ ಮನಸ್ಸುಗಳನ್ನು ಗಾಸಿಗೊಳಿಸಿದೆ ಎಂದರು. ಈ ಗೋಹತ್ಯೆ ನಿಷೇಧವನ್ನು ಹಿಂಪಡಿತೇವೆ ಅಂತ ಹೇಳ್ತಾ ಇದ್ದಾರೆ. ಹಿಂಪಡೆದರೆ ಅದು ನಮ್ಮ ಎಲ್ಲ ಬಾಂಧವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಹಾಗೆ ಆಗುತ್ತೆ. ಅಂಥ ಕೆಲಸಕ್ಕೆ ಕೈ ಖಂಡಿತ ಕೈ ಹಾಕಬಾರದು. ಸರ್ಕಾರ ಖಂಡಿತ ಕೈ ಹಾಕುವುದಿಲ್ಲ ಎಂಬುವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದಕ್ಕೆ ನಮ್ಮೆಲ್ಲ ಧಾರ್ಮಿಕ ಚಿಂತಕರು, ಧಾರ್ಮಿಕ ಧಾರ್ಮಿಕ ಮುಖಂಡರು ಸಹಿತ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಈ ಒಂದು ಕಾಯ್ದೆ ನಿಷೇಧ ಕಾಯ್ದೆಯನ್ನು ಹಿಂಪಡೆಯುವುದು ಬೇಡ ಎಂಬುವ ಒಂದು ಚಿಂತನೆಯನ್ನು ಸರ್ಕಾರದ ಮುಂದೆ ಇಡಲಿಕ್ಕೆ ನಾವು ಎಲ್ಲರೂ ಸಹಿತ ಪ್ರವೃತ್ತರಾಗ್ತಾ ಇದ್ದೇವೆ. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ.